ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋದೇನಪ್ಪ ಅಂದರೆ, ಪಬ್ಜಿ ಗೇಮ್ನಲ್ಲಿ ಒಂದು 4-5 ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡಿಕೊಂಡ್ರೆ 100% ನಿಮಗೆ ಒಳ್ಳೆ ಗೇಮ್ನ ಆಡ್ಬೋದು. ಆ ಸೆಟ್ಟಿಂಗ್ಸ್ ನಿಮ್ಗೆ ಯಾವುದು ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫಸ್ಟು ಪಬ್ಜಿ ಗೇಮ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಇದೆಲ್ಲ ಕ್ಲೋಸ್ ಮಾಡಿ ನಿಮಗೆ ಸೆಟ್ಟಿಂಗ್ಸ್ಗೆ ಹೋಗಿ. ಫಸ್ಟು ಸೆಟ್ಟಿಂಗ್ಸಲ್ಲಿ ನಿಮಗೆ ಫಸ್ಟು ಓಪನ್ ಆಗೋದು ಬೇಸಿಕ್ ಸೆಟ್ಟಿಂಗ್ಸು. ಈ ಬೇಸಿಕ್ ಸೆಟ್ಟಿಂಗಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಕಾಣೋದು ಏನಪ್ಪ ಅಂದರೆ, ಏಮ್ ಅಸಿಸ್ಟ್ ಎನೇಬಲ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಬಂದು ನೀವು ಪೀಕ್ ಅಂಡ್ ಫೈರ್ ಅಂತ ಇರುತ್ತೆ ನೋಡಿ ಇಲ್ಲಿ ಕೆಳಗಡೆ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಪೀಕ್ ಅಂಡ್ ಫೈರ್ ಅಂತ ಇರ್ತಲ್ಲ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಪೀಕ್ ಅಂಡ್ ಓಪನ್ ಸ್ಕೋಪ್ ಅಂತ ಇದೆ. ನೀವು ಯಾವಾಗ ಪೀಕ್ ಆನ್ ಮಾಡ್ತೀರೋ ಅದು ಆಟೋಮೆಟಿಕ್ ಸ್ಕೋಪ್ ಆನ್ ಆಗುತ್ತೆ. ಇದು ನಿಮ್ಗೆ ಬೇಕು ಅಂದರೆ ಎನೇಬಲ್ ಮಾಡ್ಕೊಳ್ಳಿ, ಬೇಡ ಅಂದರೆ ಡಿಸೇಬಲ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಕೋಪ್ ಮೋಡ್, ಟ್ಯಾಪ್ ಮಾಡ್ತೀರಾ, ಹೋಲ್ಡ್ ಮಾಡ್ತೀರಾ, ಮಿಕ್ಸೆಡ್ ಅಂತ ಇರ್ತದೆ, ನೀವು ಟ್ಯಾಪಲ್ಲಿ ಇಟ್ಕೊಳ್ಳಿ ಆಲ್ಮೋಸ್ಟು. ಆಮೇಲೆ ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಗೀರೋಸ್ಕೋಪ್. ಗೀರೋಸ್ಕೋಪ್ನ ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಯಾವಾಗ ಬೇಕಾದ ಆಲ್ವೇಸ್ ಆನ್ ಮಾಡಿದ್ರೆ ನಿಮ್ಗೆ ಎನಿ ಟೈಮ್ ಆನಲ್ಲೇ ಇರುತ್ತೆ ಅದು. ಇಲ್ಲ ನಿಮ್ಗೆ ಸ್ಕೋಪ್ ಬೇಕು ಅಂದರೆ ಸ್ಕೋಪ್ಗೂ ಕೂಡ ನೀವು ಆನ್ ಮಾಡ್ಕೋಬೋದು. ಇದರಿಂದ ಏನಪ್ಪ ಯೂಸು ಅಂತಂದರೆ, ನಿಮ್ಮ ಮೊಬೈಲ್ನ ನೀವು ಸ್ಕ್ರೀನಿಂದನೇ ಮೂವ್ ಮಾಡಬೇಕಾಗಿಲ್ಲ. ನಿಮ್ಮ ಮೊಬೈಲ್ನ ಯಾವ ಸೆಟ್ಟಿಂಗ್ ತಿರುಗಿಸ್ತಿರೋ ಆ ರೀತಿ ಅದು ಆಟೋಮೆಟಿಕ್ ಆಗಿ ನಿಮಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಏನಪ್ಪ ಅಂದರೆ, ನೀವು ನಿಮಗೆ ಯಾವ ರೀತಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ನಿಮಗೆ ಎಡಿಟ್ ಆಪ್ಷನಲ್ಲಿ ಹೋಗಿ ನಿಮಗೆ ಯಾವ್ಯಾವ ಬಟನ್ಸ್ ಇರಬೇಕು. ನಿಮ್ಮ ಹತ್ರ ಏನು ಪಬ್ಜಿ ಟ್ರಿಗರ್ ಬಟನ್ ಇದ್ದರೆ ನೀವು ಸ್ಕೋಪ್ ಒಂದು ಕಡೆ ಹಾಕೋಬೋದು, ಮತ್ತು ಶೂಟ್ ಬಟನ್ ಕೂಡ ಒಂದು ಸೈಡ್ ಹಾಕೋಬೋದು. ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸು. ನಿಮಗೆ ಪಿಕಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ನಿಮಗೆ ಆಟೋ ಪಿಕಪ್ನ ಯಾವಾಗಲೂ ಎನೇಬಲಲ್ಲೇ ಇಟ್ಕೊಳ್ಳಿ, ಇದು ತುಂಬ ಯೂಸ್ ಆಗುತ್ತೆ. ಮತ್ತು ನಿಮಗೆ ಲೆವೆಲ್ 3 ಬ್ಯಾಗ್ ಕೂಡ ಎನೇಬಲ್ ಇದ್ದರೆ ನಿಮ್ಗೆ ಆಟೋಮೆಟಿಕ್ ಆ ಬ್ಯಾಗ್ನ ತೊಗೊಬಿಡುತ್ತೆ. ನೆಕ್ಸ್ಟ್ ನೋಡಿ, ನಿಮಗೆ ಇಲ್ಲಿ ಯಾವ್ಯಾವ ರೈಫಲ್ಗೆ ಎಷ್ಟೆಷ್ಟು ಬುಲೆಟ್ಸ್ ಬೇಕು, ಅದರ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಇದೆ ನೋಡಿ. ಇಲ್ಲಿ ನಿಮಗೆ ಏಕೆ ನಿಮಗೆ 180 ಬುಲೆಟ್ಸ್ ಇದೆ, 7.6. ನಿಮ್ಗೆ 7.6 ನೀವು ಬುಲೆಟ್ ಇದ್ದಾಗ ನಿಮ್ಮ ಹತ್ರ ಏಕೆ ಎಮ್ಗೆ ಏನಿದ್ರೆ ಅದು ಆಟೋಮೆಟಿಕ್ ನಿಮಗೆ 180ವರೆಗೂ ಪಿಕ್ ಮಾಡ್ಕೊಳ್ಳುತ್ತೆ. M16A4 ಎಷ್ಟು ಬುಲೆಟ್ ಬೇಕು ಅದು 5.6 ಬುಲೆಟು, ಮತ್ತು M416 5.6 ಬುಲೆಟು, ಸ್ಕಾರಲ್ಗೂ ಕೂಡ 5.56 ಬುಲೆಟು. ಇದೆಲ್ಲದನ್ನು ಬುಲೆಟ್ ಒಂದೇ, ಬಟ್ ನಿಮಗೆ ಯಾವ ಗನ್ಗೆ ಎಷ್ಟು ಕ್ವಾಂಟಿಟಿ ನಿಮಗೆ ಆಟೋಮೆಟಿಕಾಗಿ ಲೋಡ್ ಮಾಡಬೇಕು ಅನ್ನೋದು ಇದರಲ್ಲಿರುತ್ತೆ. ನಿಮಗೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬುಲೆಟ್ ಬೇಕು, 500 ಬೇಕು, 300 ಬೇಕಾ, 200 ಬೇಕಾ, 150 ಬೇಕಾ, ಅದೆಲ್ಲ ನೀವೇ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಏನಪ್ಪ ಅಂದರೆ, ಒಂದೊಂದು ಗನ್ಗೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನಿಮಗೆ 5.56 ಅಂದರೆ ಎಲ್ಲ ಗನ್ಗೂ 200 ಲೋಡ್ ಆಗುತ್ತೆ ಅಂತಲ್ಲ. ನಿಮಗೆ ಯಾವ ಗನ್ ಬೇಕೋ ಆ ಗನ್ಗೆ ಎಷ್ಟು ಬುಲೆಟ್ಸ್ ಬೇಕು ನೀವು ಅದನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಬಂದರೆ ನಿಮಗೆ ರಿಕವರಿ ಆಪ್ಷನ್, ಯಾವುದು ಮಿಡ್ ಕಿಟ್, ಫಸ್ಟ್ ಏಡ್ ಕಿಟ್ ಎಷ್ಟು ಬೇಕು ನಿಮ್ಗೆ, ಅದೆಲ್ಲ ನೀವು ಇಲ್ಲೇ ಸೇವ್ ಮಾಡ್ಕೋಬೋದು. ಬ್ಯಾಂಡೇಜಸ್ ಎಷ್ಟು ಬೇಕು, ಎನರ್ಜಿ ಡ್ರಿಂಕ್ ಎಷ್ಟು ಬೇಕು, ನಿಮ್ಗೆ ಅದು ಆಟೋಮೆಟಿಕ್ ಲೋಡ್ ಆಗುತ್ತೆ. ನಿಮಗೆ ನೀವು ಹೋಗಿ ಪಿಕ್ ಮಾಡೋವಂಥದ್ದು ಏನಿರಲ್ಲ, ಆ ಜಾಗ ಹೋದಷ್ಟು ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಪಿಕ್ ಆಗುತ್ತೆ. ಪೇನ್ ಕೂಲರು ಮತ್ತು ಸಿರಿಂಜು ಎಷ್ಟು ಬೇಕು ಅದು ನೀವು. ಆಮೇಲೆ ಗ್ರ್ಯಾನೇಡ್, ಗ್ರ್ಯಾನೇಡ್ ನಿಮಗೆ ಅದು ಡಿಫಾಲ್ಟಲ್ಲಿ 0 ಇರುತ್ತೆ. ನೀವು ಬೇಕು ಅಂದರೆ ಒಂದು ಗ್ರ್ಯಾನೇಡು ಇಲ್ಲ ಸ್ಮೋಕ್ ಗ್ರ್ಯಾನೇಡ್ ಒಂದು, ನೀವು ಎಷ್ಟು ಬೇಕೋ ಥರ ಸೆಟ್ ಮಾಡ್ಕೋಬೋದು. ಇದು ತುಂಬ ಯೂಸ್ ಆಗುತ್ತೆ. ನೀವು ಆಟೋಮೆಟಿಕ್ ಯಾರು ಜಾಸ್ತಿ ನೋಡಿರಲ್ಲ, ನೀವು ಅಕಸ್ಮಾತ್ ನೋಡಿದ್ರೆ ನೀವು ಪ್ಲೀಸ್ ನೀವು ದಯವಿಟ್ಟು ಈ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟೆಷ್ಟು ಬುಲೆಟ್ ಬೇಕೋ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಸ್ಕೋಪ್ಗಳು ಅಷ್ಟೇ, ನಿಮಗೆ ಯಾವ್ಯಾವ ಸ್ಕೋಪ್ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ. ನಿಮಗೆ 2x ಒಂದೇ ಒಂದು ಸ್ಕೋಪ್ ಸಿಕ್ಕಿರೋ ಸಾಕು ಅನ್ನೋದು, ಅದು ಆಟೋಮೆಟಿಕ್ಕಾಗಿ ನಿಮ್ಮ 2x ಒಂದು ಸ್ಕೋಪ್ನ ತೊಗೊಬಿಡುತ್ತೆ. ಇದೆಲ್ಲ ಸೇವ್ ಆದಮೇಲೆ ನೆಕ್ಸ್ಟ್ ನಿಮಗೆ ಟ್ರೈನಿಂಗ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಗೀರೋಸ್ಕೋಪ್ ಅಂದ್ರೇನು, ಪಿಕಟ್ ಫೈರ್ ಯಾವ ಥರ ಓಪನ್ ಆಗುತ್ತೆ ಅಂತ. ಟ್ರೈನಿಂಗ್ ಮಾಡಲು ನಿಮ್ಗೆ ನಾನು ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಡ್ತೀನಿ ಅಲ್ಲಿ ಯಾವ ರೀತಿ ವರ್ಕ್ ಅಂತ. ಇನ್ನು ಮೂವ್ ಮಾಡಬೇಕು ಅಂದರೆ ಲೆಫ್ಟು ನೀವು ಡಿಸ್ಪ್ಲೇ ಮೇಲೇ ಅದೇ ಆ ಬಟನ್ ಇದೆಯಲ್ಲ ನಿಮಗೆ, ಅದರಲ್ಲೇ ನೀವು ವರ್ಕ್ ಮಾಡಬೇಕು. ಅದರಲ್ಲಿ ನಿಮಗೆ ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಆದರೆ ಈಗ ನಾನು ಏನು ಮೂವ್ ಮಾಡ್ತಿದ್ದೀನಿ, ನಿಮ್ಗೆ ಕಂಪ್ಲೀಟ್ ಇವರು ಅದು ಗಿಯರ್ಸ್ಕೋಪಲ್ಲೇ ಓಪನ್ ಆಗ್ತಾಯಿದೆ. ನಾನು ಡಿಸ್ಪ್ಲೇ ಮೇಲೆ ಏನೂ ಕೂಡ ಟಚ್ ಮಾಡ್ತಾ ಇಲ್ಲ. ನನ್ನ ಮೊಬೈಲ್ ನಾನು ಮೇಲೆ ಕೆಳಗೆ ಲೆಫ್ಟು ರೈಟ್ ಯಾವ ಕಡೆ ತಿರುಗಿಸ್ನೋ ಅದು ಆಟೋಮೆಟಿಕ್ಕಾಗಿ ಆ ಸೈಡ್ಗೆ ತಿರುಗುತ್ತೆ. ಡಿಸ್ಪ್ಲೇ ಸಮೇತನೇ ನಿಮಗೆ ಚೇಂಜ್ ಆಗುತ್ತೆ. ಗಿಯರ್ಸ್ಕೋಪ್ ಆನ್ ಆಗಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ನೀವು ರೈಟ್ ಸೈಡಲ್ಲೇ ನೀವು ಡಿಸ್ಪ್ಲೇನ ಎಲ್ಲ ಕಡೆ ಚೇಂಜ್ ಮಾಡಬೇಕಾಗುತ್ತೆ. ನಿಮಗೆ ಗನ್ಗಳಿಂದ ತೊಗೊಂಡು ತೋರಿಸ್ತೇನೆ. UMP9 ಒಂಥರ ಒಳ್ಳೆಯದನ್ನೇ ಗೇಮ್ ಮಾಡಬೇಕಾದ್ರೆ. ಅದರಲ್ಲಿ ಸ್ಕೋಪ್ ನೀವು 4x ಸ್ಕೋಪ್ ಆದರೆ ನಿಮಗೆ 6x ಥರ ವರ್ಕ್ ಆಗುತ್ತೆ, ರೆಡ್ ಡಾಟ್ ಬರುತ್ತೆ ಸೆಂಟ್ರಲ್ಲಿ. ನೆಕ್ಸ್ಟು ನಿಮಗೆ M416 ತೊಗೋತೀನಿ. M416 ಏನಕ್ಕಪ್ಪ ಅಂದರೆ ಇದರಲ್ಲಿ ತುಂಬ ಡ್ಯಾಮೇಜ್ ಇರ್ಸು, AKM ಮತ್ತು M416 ಬೇರೆ ಚಿಕ್ಕಪುಟ್ಟ ಗನ್ಗಳು ಗೊಳಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ ಗನ್ನು. ಇದರಲ್ಲೆಲ್ಲ ನಿಮಗೆ ಆಟೋಮೆಟಿಕ್ ಗನ್ನೆಲ್ಲ ಬುಲೆಟ್ ಎಲ್ಲ ಲೋಡ್ ಆಗೋಲ್ಲ, ಅದಕ್ಕೆ ನಾನೇ ತೊಗೋಬೇಕು.
ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಏನಾರು ಹಾಕೊಳ್ಳೋಣ. ಈ ಗನ್ಗಳಿಗೆ ಸ್ವಲ್ಪ ಬುಲೆಟ್ ಲೋಡ್ ಮಾಡ್ಕೊಬಿಡ್ತೀನಿ. ನಿಮ್ಗೆ ಏನಂತಂದರೆ ಕಂಪ್ಲೀಟಾಗಿ ಇದರಲ್ಲಿ ಯಾವ ರೀತಿ ಸ್ಕೋಪ್ ಅನ್ನಾಗುತ್ತೆ ಯಾವ ರೀತಿ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಒಂದು 4x ತಗೋತೀನಿ, ಪ್ಲಸ್ ಮತ್ತೆ ಒಂದು 6x ತಗೋತೀನಿ. ಅದ್ರ ಮೇಲೆ ನಿಂತ್ಕೊಂಡು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ. M416 ನಿಮಗೆ 4x ಸ್ಕೋಪ್ ಹಾಕಿದರೆ ಈ ಥರ ಬರುತ್ತೆ ನೋಡಿ. ಇದು 4x ನಿಮಗೆ ಟ್ರಿಪಲ್ ಡಾಟ್ ಬರುತ್ತೆ, ಅದರಲ್ಲಿ ನಿಮಗೆ ಕರೆಕ್ಟಾಗಿ ಅಷ್ಟು ಅಕ್ಯೂರೇಟಾಗಿ ಬೀಳಲ್ಲ ನಿಮಗೆ. ಅದೇನ ನೀವು ಅದೇ 4x ನೀವು UMP 9 ಹಾಕಿದ್ರೆ ನೋಡಿ, 4x ನಾನು UMP 9 ಹಾಕ್ತೀನಿ, ಅದು ಯಾವ ರೀತಿ ನಿಮಗೆ ಡಾಟ್ ಬರುತ್ತೆ ಅಂತ ನೋಡಿ. ಈ ರೀತಿ ನಿಮಗೆ 6x ಡಾಟ್ ಬರುತ್ತಲ್ಲ, ಅದೇ ರೀತಿ ಡಾಟ್ ಬರುತ್ತೆ. ಇದರಲ್ಲೂ ಕೂಡ ಹೆಡ್ ಶಾಟ್ ಹೊಡಿಬೋದು, ಅಷ್ಟು ಅಕ್ಯುರೇಟಾಗಿ ಇಲ್ಲದಾದ್ರೂ ಪರವಾಗಿಲ್ಲ, ಒಂದು ಹೆಡ್ ಶಾಟ್ ಅಂತ ಹೊಡಿಬೋದು ನಿಯರೆಸ್ಟ್ ಇದ್ದರೆ. ಇದ್ರಲ್ಲಿ 6x ಹಾಕ್ಸಿದ್ದೀನಿ. ನೆಕ್ಸ್ಟ್ ನಿಮಗೆ ಪೀಕ್ ಅಂಡ್ ಫೈರ್ ಅಂತ ಏನಾದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಎರಡು ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದರಲ್ಲಿ ನಿಮಗೆ ಪೀಕ್ ಅಂಡ್ ಫೈರ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ಪೀಕ್ ಆಪ್ಷನ್ ಬರುತ್ತೆ. ಇದರಿಂದ ನೀವೇನಂದರೆ ಎಲ್ಲರೂ ಹೌಸ್ಕೊಂಡಿದ್ರೆ ಫುಲ್ ಕಂಪ್ಲೀಟಾಗಿ ಆಚೆಗೆ ಬರೋದ್ರ ಬದಲು ಸ್ವಲ್ಪ ಬಾಡಿ ಮಾತ್ರ ಲೀನಾಗಿ ನೀವು ಶೂಟ್ ಮಾಡ್ಬೋದು. ಪೀಕ್ ಅಂಡ್ ಸ್ಕೋಪ್ ಆನ್ ಮಾಡಿದ ತಕ್ಷಣ ನಿಮಗೆ ಯಾವಾಗ ಪೀಕ್ ಆಗ್ತಿರೋ ಆಟೋಮೆಟಿಕ್ಕಾಗಿ ನಿಮಗೆ ಸ್ಕೋಪ್ ಆನ್ ಆಗಿಬಿಡುತ್ತೆ. ನೀವು ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಸಲ ಪ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಯಾವಾಗ ಪೀಕ್ ಪ್ರೆಸ್ ಮಾಡ್ತೀರ ಆಗ ಸ್ಕೋಪು ಕೂಡ ಆನ್ ಆಗುತ್ತೆ. ಇದು ಒಂಥರ ಒಳ್ಳೆಯದೇ, ನೀವು ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ಸ್ನ ತಿಳ್ಕೊಂಡಿದ್ರೆ ನಿಮಗೆ ಪಬ್ಜಿ ಆಡೋದು ಇನ್ನೂ ಸುಲಭ ಅನಿಸುತ್ತೆ. ನಿಮಗೆ ಬುಲೆಟ್ ಲೋಡ್ ಮಾಡೋದು, ಬುಲೆಟ್ ತೊಗೊಳ್ಳೋದೆಲ್ಲ ಆಟೋಮೆಟಿಕ್ಕಾಗಿ ಲೋಡ್ ಆಗ್ತಿರೋದ್ರಿಂದ ನಿಮ್ಗೆ ಅಷ್ಟೊಂದು ಟೆನ್ಷನ್ ಇರಲ್ಲ, ಆರಾಮಾಗಿ ಆಡ್ಬೋದು. ನೋಡಿ ಇದನ್ನು ಡಿಸೇಬಲ್ ಮಾಡ್ತೀನಿ ಈಗ, ಪೀಕ್ ಅಂಡ್ ಸ್ಕೋಪ್ ಅಂತ ಇದೆಯಲ್ಲ ಅದನ್ನು. ಇನ್ನೊಂದು ಲೀನ್ ಆದರೆ ಅದು ಸ್ಕೋಪ್ ಆನ್ ಆಗೋಲ್ಲ, ನಾನು ಸ್ಕೋಪ್ ಆನ್ ಮಾಡಿದ್ರೆ ಮಾತ್ರ ಸ್ಕೋಪ್ ಆನ್ ಆಗುತ್ತೆ. ಮುಂಚೆ ಆಗಿದ್ರೆ ನೀವು ಲೀನ್ ಆದ ತಕ್ಷಣ ಇದು ಸ್ಕೋಪ್ ಆನ್ ಆಗ್ತಿತ್ತು. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋದು ಏನಪ್ಪ ಅಂದರೆ, ಈ 4 ಒಂದು 5 ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ಪಬ್ಜಿ ಇನ್ನೂ ಸುಲಭ ಆಗುತ್ತೆ ಆಡೋಕ್ಕೆ. ಹಾಗೇ ನಮ್ಮ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟ ಫ್ರೆಂಡ್ಸ್, ನಿಮಗೆ ಗಿರೋಸ್ಕೋಪ್ ಅಂತ ಏನು ಹೇಳ್ದೆ ಅದು ನಿಮಗೆ ಆನ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಸ್ಯಾಮ್ಸಂಗ್ ಮೊಬೈಲ್ಗಳಲ್ಲಿ ತುಂಬ ಅಕ್ಯುರೇಟ್ ಆಗಿರುತ್ತೆ, ಆದರೆ ಓಪೋ ವಿವೋ ಫೋನ್ಗಳಲ್ಲಿ ನಿಮಗೆ ಸ್ವಲ್ಪ ಮೂವ್ ಮಾಡಿದ್ಮೇಲೆ ಆಮೇಲೆ ಡಿಸ್ಪ್ಲೇ ಸ್ವಲ್ಪ ಡಿಲೇ ಆಗುತ್ತೆ ನಿಮಗೆ ಅದು ವರ್ಕ್ ಆಗೋದ್ರಲ್ಲಿ. ಅದನ್ನು ನೋಡಿ ನೀವು ಒಂದು ಸಲ ಆನ್ ಮಾಡಿಕೊಂಡು ಆಮೇಲೆ ನೀವು ಯೂಸ್ ಮಾಡಿ ಫ್ರೆಂಡ್ಸ್, ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಅಲ್ಲೇ ರಿಪ್ಲೈ ಮಾಡ್ತೀನಿ.